ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾಕೋ ಒಂದೆರಡು ದಿನದಿಂದ ಕರೆಕ್ಟಾಗಿ ವೀಡಿಯೋ ಮಾಡಿಲ್ಲ. ಯಾಕೆಂದರೆ ಸ್ವಲ್ಪ ಓಡಾಟಗಳು. ನಿಜ, ನನ್ನ ಮನೇಲಿದ್ದರೆ ವೀಡಿಯೋ ಮಾಡ್ತೀನಿ. ತುಂಬ ಜನ ಹೊರಗಡೆ ಹೋಗಿದ್ದಾಗೆಲ್ಲ ಜಾಸ್ತಿನೇ ವ್ಲಾಗ್ ಮಾಡ್ತಾರೆ. ನಿಜ, ನಾನು ಏನಾದರೂ ತರಕ್ಕೆ ಹೋಯ್ತು ಅದು ಇದು ಅಂದ್ರೆ ಮಾತ್ರ ಮಾಡ್ತೀನಿ. ಅದೇ ಬೇರೆ ತೋಟಕ್ಕೆ ಹೋಯ್ದು, ನಾನು ನಮ್ಮ ಮನೆಯವರೆಲ್ಲ ಸ್ವಲ್ಪ ಅಲ್ಲಿ ಕೆಲಸಗಳು ಅದು ಇದು, ಹಂಗಾಗಿ ನಾನು ಅದು ಯಾವುದು ವೀಡಿಯೋವೇ ಮಾಡೋಕ್ಕಾಗಿಲ್ಲ. ಹಂಗಾಗಿ ಒಂದೆರಡು ದಿನ ವೀಡಿಯೋ ಕರೆಕ್ಟಾಗಿ ಬಂದಿಲ್ಲ. ವೀಡಿಯೋ ಸ್ಕಿಪ್ ಮಾಡಿದರೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ತಗೊಂಡಿರ್ಬೋದು, ಮೋಸ್ಟ್ಲಿ ಅದಿದ್ದರೆ ಇಲ್ಲಿಗೇ ಆ್ಯಡ್ ಮಾಡ್ತೀನಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಬುಜ್ಜಿ ಬೇಬಿ ಅಂತೂ ಫುಲ್ ರಂಪ ಮಾಡಿಬಿಟ್ಟಿದ್ದಾರೆ, ಊರು ಕರ್ಕೊಂಡೋಗಿಲ್ಲ ಅಂತ. ಓಹೋ, ಬಂದರು ಸಾವುಕಾರರು. ಹಾಯ್ ಗೌಡ್ರೆ. ಹಲೋ, ನಾನು ಬುಜ್ಜಿ ಬುಜ್ಜಿ ಅಂತ ಕೂಗ್ದೆ, ನೀನು ಮಾತಾಡಲಿಲ್ಲ, ಅದಕ್ಕೆ ಹೋದೆ ನಾನು. ಜೋರಾಗಿ ಹೆಂಗ್ ಕೂಗ್ಬೇಕು? ಬುಜ್ಜಿ ಅಂತ ಕಿರ್ಚ್ಬೇಕಾಯ್ತಾ? ನಾನು 6 ಗಂಟೆಗೆ ಹೋಗಿದ್ದೆ ಗೊತ್ತಾ? ಸರಿ, ಇನ್ನೊಂದ್ಸರಿ ಕರ್ಕೊಂಡು ಹೋಗ್ತೀನಿ ಬಿಡು. ಸಾರಿ, ಲವ್ ಯು. ಯಾಕೆ ಅವನು ಹಂಗೆ ಹೇಳ್ತಾ ಇದ್ದಾನೆ ಅಂತ ಹೇಳ, ನೆನ್ನೆನೂ ಹೋಗಿದ್ದೆ, ನೆನಗೆ ನಿಜವಾಗ್ಲೂ ಕರ್ಕೋಬೇಕು ಅಂತ. ಅವನು ಸ್ನಾನ ಎಲ್ಲ ಮಾಡಿಸ್ದೆ ಬುಜ್ಜಿ ಬೇಬಿಗೆ, ಬಾ ಖುಷ್. ಸ್ನಾನ ಎಲ್ಲ ಮಾಡಿಸ್ದೆ, ಆಮೇಲೆ ಯಾಕೋ ಒಂದು ಸ್ವಲ್ಪ ನನಗೆ ಮೂಡ್ ಅಪ್ಸೆಟ್ ಆಯಿತು ಸ್ವಲ್ಪ ಯಾವುದೋ ವಿಷಯದಿಂದ. ಆಮೇಲೆ ನಾನು ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ ಬೈಕ್ ಮೇಲೆ ಕರ್ಕೊಂಡು ಹೋಗ್ಬೇಕಾದ್ರೂ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅಲ್ಲಿ ಕರ್ಕೊಂಡು ಹೋದ್ರೂ ಕೂಡ ತುಂಬಾ ಕೇರ್ ತಗೊಂಡು ನೋಡ್ಕೋಬೇಕು. ನನ್ನ ಮೈಂಡ್ ಸೆಟ್ ಸರಿ ಇಲ್ಲ ಅಂದರೆ ಅವ್ನು ನೋಡ್ಕೊಳೋಕ್ಕಾಗಲ್ಲ. ಹಂಗಾಗಿ ನಾನು ಅವನ್ನ ಸರಿ ಪುಟ ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಮತ್ತು ಅಲ್ಲಿ ನಾಳೆ ನಾವು ಹೋಗಿ ವಾಪಸ್ ಸಂಜೆ ಬಂದ್ವಿ ಮನೆಗೆ. ಮತ್ತು ಅದು ಬೆಳಗ್ಗೆ ಟೈಮ್ ಹೋಗ್ಬೇಕಾದ್ರೆ ನಾವು ಏನೋ ಅಂದರೆ ಅರ್ಜೆಂಟ್ ಕೆಲಸ ಇತ್ತು. ಬೆಳಗ್ಗೆ ನಾವಲ್ಲಿ 7:30 ಅಲ್ಲಿ ಇರಬೇಕಿತ್ತು. ಹಂಗಾಗಿ 6 ಗಂಟೆಗೆ ಮನೆ ಬಿಡೋವಂಥ ಸಿಚುವೇಶನು. ನಾನೇ ಎದ್ದು ಬೆಳಗ್ಗೆ 6:30 ಎದ್ದು ಸ್ನಾನ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕಾದ್ರೆ 6:30 6:30 ಅಲ್ಲಿಗೆ 7:30ಗೆಲ್ಲ ಹೋದ್ವಿ. ಅಷ್ಟರಲ್ಲಿ ಬುಜ್ಜಿ ಬೇಬಿನ ಕರ್ಕೊಂಡು ಹೋಗ್ಬೋದಿತ್ತು. ಅಲ್ಲಿ ತುಂಬ ಸ್ವಲ್ಪ ಗೊತ್ತಲ್ಲ, ಮಳೆ ಎಲ್ಲ ಹೋದು, ಬೆಳೆ ಬೆಳಗ್ಗೆ ನಮ್ಮಲ್ಲಿ ಶೀತ ಅದು ಇದು, ಆದರೆ ಯಾಕೆ ಅಂತ ಕರ್ಕೊಂಡು ಹೋಗಲಿಲ್ಲ. ಯಾಕೆ ಅಂದರೆ ಬುಜ್ಜಿ ಬೇಬಿಗೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಮತ್ತು ಶಿವಾಜಿನಗರದಲ್ಲಿ ಅವರ ದೊಡ್ಡಪ್ಪ ದೊಡ್ಡಮ್ಮ ಅಕ್ಕಂದಿರು ಅಣ್ಣ ಮತ್ತು ತಾತ ಎಲ್ಲರೂ ಕೂಡ ಅಲ್ಲಿದ್ದಾರೆ. ಅವ್ನಿಗೆ ಅಲ್ಲಿಗೆ ಹೋದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ ಊರಿಗೋಯ್ತು ಅಂದರೆ. ಮತ್ತು ಅವನಿಗೆ ನಮ್ಮ ಶಿವಾಜಿನಗರದಲ್ಲಿರೋ ನಮ್ಮ ಮನೆ ಕಂಡ್ರೆ ತುಂಬಾ ಇಷ್ಟ. ಮನೆಯದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ತೋರಿಸ್ದೆ, ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇದ್ದ. ಅವ್ನು ನಿಜವಾಗ್ಲೂ ನಮ್ಮ ಶಿವಾಜಿನಗರ ಅಂದರೆ ಅವ್ನಿಗೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಅಷ್ಟೇ. ಅದಕ್ಕೆ ಅವ್ನು ಕರ್ಕೊಂಡು ಹೋಗಿಲ್ಲ ಅಂತ ನಿಜವಾಗ್ಲು ಫೋನಲ್ಲಿ ರಂಪ ಮಾಡ್ತಾ ಇದ್ದ. ಹಾಂ, ಏನಿಲ್ಲ, ನಿನ್ನ ಬಗ್ಗೆ ಹೇಳ್ತಾ ಇದ್ದೆ, ನಿನ್ನ ಬೋದದ್ದು ಅಳ್ತಿದ್ದು ಎಲ್ಲ ಹೇಳ್ತಾ ಇದ್ದೆ. ಅವನು ಮನೆಗೆ ಅಂದ್ರೆ ಕನಸು ಬಂದಿತ್ತಂತ ಅವನಿಗೆ. ಅಯ್ಯೋ, ಹಾ ಹಾ, ಸೀತಾಗೆ 6 ವರ್ಷ. ಸೀತಾಗೆ 6 ವರ್ಷ, ಅದರಲ್ಲಿ 1/2 ವರ್ಷ ಅವ್ರ ತಮ್ಮಂಗೆ, 3 ವರ್ಷ ಅವ್ರ ತಮ್ಮಂಗೆ. ಈಗ ಸೀತಾಗೆ 40 ವರ್ಷ ಆದಾಗ ಅವ್ರ ತಮ್ಮಂಗೆ ವಯಸ್ಸು ಎಷ್ಟು? ಮೂವತ್ತ 7 ವರ್ಷ. ಹಾ, ಸೀತಾಗೆ 40 ವರ್ಷ, ಅವ್ರ ತಮ್ಮನಿಗೆ ಅವಾಗ ಅವ್ರ 6 ವರ್ಷ ಇದ್ದಾಗ ಅವ್ರ ತಮ್ಮನ 3 ವರ್ಷ ಇತ್ತು. ಇವಾಗ ಅವ್ರಿಗೆ 40 ವರ್ಷ ಆಗಿದೆ ಅಂದರೆ ಅವ್ರಿಗೆ 36 ವರ್ಷ, 7 ವರ್ಷ. ಹ್ಞೂ, ಹಬ್ಬ ನನ್ನ ಮಗಳೇ. ಯಾಕೆ ನಿನಗಂದೆ? ಸುಮ್ಮನೆ ಒಂದು ವರ್ಷ ನೀಗ್ತಾ ನಿನ್ಸಾಗಮ್ಮ ನೋಡ್ತಾರೆ. ಹಾಗೆ ಎಲ್ಲ ಅಲ್ಲಿ ಗ್ರೌಂಡ್ ಅಲ್ಲ, ಅಲ್ಲಿದೆಯೇ ಇಲ್ಲೋ ಎಲ್ಲಾದರೂ ಆಟ ಆಡಿ. ಹ್ಞೂ, ಇಲ್ಲೇ ಸರಿ, ಅಲ್ಲಿ ರೋಡಲ್ಲಾದ್ರೆ ಆಟ ಆಡೋಕ್ಕಾಗಲ್ಲ. ವಾವ್, ಇಲ್ಲ ಕಲ್ತ್ಕೊಂಡಿದ್ದಾನೆ ಪುಟ, ಸುಮಾರು ಆಟ ಎಲ್ಲ ಆಡ್ತಾನೆ. ಹಾಂ, ನೋ ಈಗ ಮಾತಾಡ್ತೀಯೋ ಆಟ ಆಡ್ತೀಯೋ ಎರಡರಲ್ಲೊಂದು ಹೇಳು ಕಂದ. ಓ, ಓ, ಓಕೆ, ಆಟಾಡು ಆಟಾಡು.
ಬಾಯಲ್ಲಿ ನಾನು ಅಮ್ಮಮ್ಮ ಆಟಾಡ್ತೀವಿ. ಆಯ್ತು ಆಟಾಡು ಆಟಾಡು ಆಟಾಡು. ನಾನು ಶೈಲಿ ಇಬ್ರು ಕೂಡ ಇವಾಗ ಆಟ ಆಡಿದ್ವಿ ಶಟಲ್ ಕಾಕ್. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಬೆವರು ನೋಡಿ ಕಳ್ಳ ಬೆವರು. ಶೈಲಿ ಒನ್ ಅವರ್ ಹಾಫ್ ಅನ್ ಅವರ್ ಸಾಕಮ್ಮ. ನನ್ನ ಕೈ ನೋವು ಬಂತು ನಿಜವಾಗ್ಲು. ಚೆನ್ನಾಗಿತ್ತು ಕೈ ನೋವು ಬಂತು. ಯಾಕೆ? ಓಹೋ ಎಸಿ ಬಿಜಿ ತಾತ ನಿಂಗೆ ನೋಡಲಿ ಅಲ್ಲಿ ನೋಡ. ಓ ತೂತ್ ಮಾಡಿಬಿಟ್ಟಿದ್ದಾರೆ ಮನೇನ. ಸೂಪರ್. ಏಯ್ ಹುಳು ಬರುತ್ತೆ ಹುಳು ಬರುತ್ತೆ ಅಲ್ಲಿ ಹುಳು ಬರುತ್ತೆ. ಅಲೋ ಅಲ್ಲೇನಿಲ್ಲ ಬರಲೋ. ವಾವ್ ವಾವ್ ಅಪ್ಪ ಮಗಳು ಸೂಪರ್. ಹಾ ಪರವಾಗಿಲ್ಲ ಕಣೆ ನಿಮ್ಮ ಅಪ್ಪನ ಚೆನ್ನಾಗಿ ಆಟ ಆಡಕ್ಕೆ ಬರ್ತೆ. ಆಟ ಆಡ್ರಿ. ಆ ವಾಕ್ ಹೋಗೋ ಬದಲಿದೆ ಆಡಿ ಚೆನ್ನಾಗಿದೆ. ನಾನು ಹಂಗೆ ಬರಲ್ಲ ಅಂದೆಯ. ಓಯ್ ಸೂಪರ್ ಓಡ್ತಾ ಇದ್ದೀರಿ ನಿಮ್ಮ ಅಪ್ಪ ಒಂದೇ ಹೆಸರಿಗೆ. ಸೂಪರ್. ಗಿಡ ನೆಡ್ತಾ ಇದ್ದಾನೆ. ಏ ಇರು ಖುಷ್ ಹೇಳು ಮೇಲೆ ಹೇಳು ಮೇಲೆ ತಾತ ನೆಡ್ತಾರೆ ಬಾಯ್ ಕಡೆ. ಖುಷ್ ಹೋಗ್ ನಿನ್ ತಾತನ ಜೊತೆ. ಓಕೆ ಸೈಡ್ ಹೋಗ ಹ್ಯಾಂಡ್ ವಾಶ್ ಮಾಡು ಪುಟ್ಟ. ಹ್ಯಾಂಡ್ ವಾಶ್ ಮಾಡ್ಸಮ್ಮ ಮಣ್ಣೆಲ್ಲ ಮುಟ್ಟವ್ರೆ. ಹೋಗು ಕಂದ. ದೂರನೇ ನೆಡ್ಬೋದಲ್ವಾ? ಇದೇ ಎಷ್ಟು ಆಗ್ಲಿಕ್ಕು ಬರುತ್ತೆ? ಇದೇನೆ ಅವ್ರು ಕೊಚ್ಚಿದ್ರೆ ಅಷ್ಟು ಅಗಲಕ್ಕೂ ಬರುತ್ತೆ. ಹ್ಞೂ ಹಾಗೇನೆ ಎಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅದು ಎತ್ತು ಬಿಡಿ ಅವ ಅದನ್ನ ಇದು ಮಣ್ಣು ತೆಗೆದ್ಬಿಟ್ಟು ಹಾಕ್ಲಿ ಬಿಡಿ. ಅಲ್ಲ ಇನ್ನೂ ಆಗಿಬೇಕು ಆಳ್ವಾಗ ಆಗಿದ್ರೇ ಸರಿಯಾಗದು ನೋಡಿ. ಹಾಂ ಚೆನ್ನಾಗಿದೆ ಈಗ ಅಕ್ಕಿ ಮಣ್ಣು. ಅದ್ರ ಗೆಡ್ಡೆಗೆ ನಾವು ಎಷ್ಟು ಮಣ್ಣು ಕೊಡ್ತೀವಿ ಅಷ್ಟು ಚೆನ್ನಾಗಿ ಹರಡುತ್ತೆ ಅದು. ಹ್ಞೂ ಮಾತ್ರ ಸಾಕತ್ತ ಬರ್ತವ. ಅದು ಇನ್ನೂ ದೂರ ನೆಡಿ ಕಾಲಲ್ಲಿ ತುಳಿದು ಬಿಡಿ. ಆಮೇಲೆ ಸುತ್ತ ಬಿಗಿಯ ಕೂತ್ಕೊಳತ್ತೆ. ಹ್ಞೂ ಅಂದರೆ ಇಲ್ಲಿ ಸೇವಂತಿ ಗಿಡನ ನೆಡ್ತಾ ಇದ್ದಾರೆ ನಮ್ಮ ಓನರ್ ಇದ್ದಾರಲ್ಲ ಅವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಮನೆ ಸುತ್ತಮುತ್ತ ಎಲ್ಲ ಸಸಿಗಳನ್ನು ಕೂಡ ನೆಡ್ತಿತ್ತು. ಅಂದರೆ ಎಲ್ಲ ಸುತ್ತ ಹಸಿರು ಇದಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸಸಿಗಳು ನೆಟ್ಟಿರೋ ಥರ. ಮತ್ತು ನಾನು ನಮ್ಮ ಊರು ಬಂದೆ ಅಲ್ವಾ ಶಿವಾಜಿನಗರಕ್ಕೆ. ಅಲ್ಲಿ ಇಷ್ಟೇ ನಮ್ಮ ಹಳ್ಳಿ ಹಳ್ಳಿನೇ ಅಲ್ವಾ. ನಿಜವಾಗ್ಲೂ ಖುಷಿ ಆಗುತ್ತೆ. ಅಲ್ಲಿ ನಮಗೆ ಒಬ್ಬರು ಹೂ ತಂದುಕೊಟ್ರು ಅದು ಸೂಜಿ ತೊಗೊಂಡು ಪೋಣಿಸಿ ಈ ರೀತಿ ಮಾಡಿದ್ದಾರೆ ನೋಡಿ. ಇಷ್ಟ ಆಯ್ತು. ಇವಾಗೆಲ್ಲ ಹೂವಿನ ಟೈಮ್ ಅಲ್ವಾ ನಮ್ಮ ಹಳ್ಳಿ ಕಡೆ ಎಲ್ಲ ಮಲ್ಲಿಗೆ ಹೂವೆಲ್ಲ ಸಿಗ್ತಾ ಇರುತ್ತೆ. ಹಾಗೇನೆ ಮಾತಾಡ್ಕೊಂಡು ಕುಂತಿದ್ದು. ನಿಜ ಇದು ಬೆಳಗ್ಗೆನೇ ಇದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮನೇಲಿ. ಈಗ ಎಷ್ಟು ಬೇಗ ಹೋದ್ವಿ ಅಲ್ವಾ ಹಾಗಾಗಿ ನಮ್ಮನೆ ಹತ್ರ ಬಂದ್ವಿ. ಏನೋ ನೋಡಿ ನಮ್ಮನೆ ಹತ್ರ ಖಾಲಿ ಖಾಲಿ ಇದೆ. ಫುಲ್ ಮಳೆ ಊದಿದೆ. ಎಲ್ಲ ಲಾಕ್ ಮಾಡಿಬಿಟ್ಟಿದ್ದೀವಿ. ಅಲ್ಲಿ ಎಷ್ಟು ಚೆನ್ನಾಗಿರೋ ಮನೆ ಮಾಡಿಕೊಂಡಿಲ್ಲ ಎಲ್ಲ ಬಾಡಿಗೆ ಕಟ್ಟಬೇಕು ಅಂದರೆ ಅವಾಗಲೇ ತಾನೇ ಸ್ವಂತ ಮನೆ ಬೆಲೆ ಗೊತ್ತಾಗೋದು ಅನ್ನಿಸ್ತದೆ ನೋಡಿ. ಏನೂ ಮಾಡೋಂಗಿಲ್ಲ. ಇಷ್ಟು ಬೇಗ ನೋಡಿ ಊರೆಲ್ಲ ಫುಲ್ ಖಾಲಿ ಖಾಲಿ. ಎಲ್ಲರೂ ಅವ್ರು ಕೆಲ್ಸ್ಕೊಂಡು ಹೋಗಿರ್ತಾರೆ ರೈತರಲ್ವಾ ಹಾಗಾಗಿ. ಹಲೋ ಹಲೋ ಹಾಂ ಹೇಳಿ ಕೇಳಿಸ್ತಿದೆ.
ನಿನ್ನ ಹೇಳಿದ್ ಬಂದ್ಬಿಡುತ್ತ ಏನು ಇವನು ಹಾಕ್ಬಿಟ್ಟಾನೆ.